ಸಿಮಿಲಾರಿಟೀಸ್ ಅಂದರೆ ಹೋಲಿಕೆಗಳು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದ್ದೇ ಇರುತ್ತೆ. ಉದಾಹರಣೆಗೆ, ಮಗ ತಂದೆಯನ್ನು ಹೋಲುವುದು ಅಥವಾ ತಾಯಿಯನ್ನು ಹೋಲುವುದು. ಆದರೆ ಹೋಲಿಕೆಗಳು ಇದ್ದ ಮಾತ್ರಕ್ಕೆ ತಂದೆ ಮಗ ಇಬ್ಬರು ಒಂದೇ ಅಂತ ಹೇಳೋಕೆ ಆಗಲ್ಲ, ಯಾಕಂದರೆ ವ್ಯಕ್ತಿತ್ವ ಬೇರೆ ಇರುತ್ತೆ. ಅದೇ ರೀತಿ ಸಿನಿಮಾಗಳಲ್ಲೂ ಕೂಡ ಹಲವಾರು ಹೋಲಿಕೆಗಳು ಇರುತ್ತೆ, ಆದರೆ ಕತೆ ಮತ್ತು ಕತೆಯನ್ನು ಹೇಳೋ ರೀತಿ ವಿಭಿನ್ನವಾಗಿರುತ್ತೆ. ಎಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಹಾಗೆ ಸುಮ್ಮನೆ ನಮ್ಮ KFI ನ ಅಪ್ಕಮಿಂಗ್ ಮೂವೀಸ್ಗಳ ಟೀಸರ್ಸ್ಗಳನ್ನ ನೋಡಬೇಕಾದ್ರೆ ಈ Kotigobba 3 ಮತ್ತು ವಿಕ್ರಾಂತ್ ರೋಣ ಸಿನಿಮಾಗಳ ನಡುವೆ ಒಂದು ಸಣ್ಣ ವಿಷಯ ಸಿಕ್ತು, ನಿಮ್ಮ ಹತ್ರ ಹಂಚಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಈ ವಿಡಿಯೋ ಮಾಡಿದ್ದೀನಿ. ಇನ್ನು ಈ ವಿಡಿಯೋ ವಿಚಾರಕ್ಕೆ ಬಂದರೆ, ಕಿಚ್ಚಾ ಸುದೀಪ್ ಸರ್ ಅಭಿನಯದ ವಿಕ್ರಾಂತ್ ರೋಣ ಮತ್ತು Kotigobba 3 ಸಿನಿಮಾದಲ್ಲಿರೋ ಕೆಲವು ಹೋಲಿಕೆಗಳನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಚಾನಲ್ 9,000 ಸಬ್ಸ್ಕ್ರೈಬರ್ಸ್ ಹತ್ರ ಇದ್ದೀವಿ, ಸೊ ವಿಡಿಯೋ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೈನ್ ಶೇರ್ ಮಾಡಿ ಗಾಯ್ಸ್. ಹಾಗೆ ಇನ್ನೊಂದು, ನಾನು ಮಾಡೋ ಈ ಸಿಮಿಲಾರಿಟೀಸ್ ವಿಡಿಯೋಯಿಂದ ಸಿನಿಮಾಗೆ ಒಳ್ಳೆಯದೇ ಆಗುತ್ತೆ ಹೊರತು ಸಿನಿಮಾಗೆ ಯಾವುದೇ ರೀತಿ ಸ್ಪಾಯ್ಲರ್ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ಮಾತ್ರ ಹೇಳಬಲ್ಲೆ, ವಿಡಿಯೋ ಪೂರ್ತಿ ನೋಡಿ ಮುಗಿಸಿದ ಮೇಲೆ ಈ ಎರಡೂ ಸಿನಿಮಾಗಳ ಮೇಲಿರೋ ಎಕ್ಸ್ಪೆಕ್ಟೇಷನ್ಸ್ನ ಜಾಸ್ತಿ ಮಾಡ್ಕೋತೀರ. ಹಾಗಿದ್ರೆ ತಡ ಯಾಕೆ, ಬನ್ನಿ. ಸಿಮಿಲಾರಿಟೀಸ್ ನಂಬರ್ 1, ಗುಮ್ಮ ಆ್ಯಂಡ್ ಘೋಸ್ಟ್. ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ಸುದೀಪ್ ಅವ್ರನ್ನ ಗುಮ್ಮ ಅನ್ನೋ ಒಂದು ಪಾತ್ರಕ್ಕೆ ಹೋಲಿಸಿದ್ದಾರೆ, ಆ್ಯಂಡ್ ಅದು ಫಸ್ಟ್ ಲುಕ್ ರಿಲೀಸ್ ಆಗೋ ಟೈಮಲ್ಲೇ ನಮಗೆ ಹೇಳಿದರು. ಇನ್ನು Kotigobba 3 ಸಿನಿಮಾದಲ್ಲಿ ಸುದೀಪ್ ಅವ್ರನ್ನ ಘೋಸ್ಟ್ ಅನ್ನೋ ಒಂದು ಪಾತ್ರಕ್ಕೆ ಹೋಲಿಸಿದ್ದಾರೆ, ಇದನ್ನು ಫಸ್ಟ್ ಟೀಸರ್ನಲ್ಲೇ ನಮಗೆ ತಿಳಿಸಿದರು. ನೆಕ್ಸ್ಟ್ ಸಿಮಿಲಾರಿಟೀಸ್ ನಂಬರ್ 2, ಬೈಕ್. ಎಸ್, ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ಸುದೀಪ್ ಅವ್ರಿಗೆ ಅಂತ ಒಂದು ಸ್ಪೆಷಲ್ ಬೈಕ್ ಇರುತ್ತೆ, ಆ್ಯಂಡ್ ಆ ಬೈಕ್ ನೇಮ್ ಫ್ಯಾಂಟಮ್ ಅಂತ ಇದೆ. ಬೈಕ್ ನಂಬರ್ ಬಂದು 666, ದ ನಂಬರ್ ಆಫ್ ಡೆವಿಲ್ ಅಂತ. ಇನ್ನು Kotigobba 3 ಸಿನಿಮಾದಲ್ಲೂ ಸಹ ಸುದೀಪ್ ಅವ್ರಿಗೆ ಒಂದು ಬೈಕ್ ಇದೆ, ಬಟ್ ಆ ಬೈಕ್ ಪರ್ಟಿಕ್ಯುಲರ್ ಸೀನಲ್ಲಿ ಇದೆಯಾ ಅಥವಾ ಸಿನಿಮಾ ಪೂರ್ತಿ ಕ್ಯಾರಿ ಮಾಡಿದಾರಾ ಅನ್ನೋದನ್ನು ನೋಡೋಕೆ ಕಾಯಲೇಬೇಕು. ನೆಕ್ಸ್ಟ್ ಸಿಮಿಲಾರಿಟೀಸ್ ನಂಬರ್ 3, ಮಗು. ವಿಕ್ರಾಂತ್ ರೋಣ ಸಿನಿಮಾದ ಫಸ್ಟ್ ಗ್ಲಿಮ್ಸ್ನಲ್ಲೇ ನಮಗೆ ಈ ಮಗು ಕಾಣಿಸಿತ್ತು. ಮೇ ಬಿ ಇದು ವಿಕ್ರಾಂತ್ ರೋಣನ ಮಗು ಇದ್ದರೂ ಇರಬಹುದು, ಇಲ್ಲದೇನೂ ಇರಬಹುದು. ಇನ್ನು Kotigobba 3 ಸಿನಿಮಾದಲ್ಲೂ ಸಹ ನಮಗೆ ಒಂದು ಮಗು ಕಾಣಿಸುತ್ತೆ, ಬಟ್ ಕ್ಲಿಯರ್ ಆಗಿ ಹೇಳ್ಬೋದು ಆ ಮಗು ಸುದೀಪ್ ಅವರ ಮಗು ಅಲ್ಲ ಅಂತ. ಹಾಗಿದ್ರೆ ಆ ಮಗು ಯಾರ್ದು? ನೆಕ್ಸ್ಟ್ ಸಿಮಿಲಾರಿಟೀಸ್ ನಂಬರ್ 4, ಸೂಪರ್ ಹೀರೋ ಆ್ಯಂಡ್ ಸೂಪರ್ ಥೀಫ್. ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ಸುದೀಪ್ ಅವರು ನೋಡೋಕೆ ಸಾಮಾನ್ಯ ಜನರಂತೆ ಇದ್ದರೂ ಕೂಡ ಅಸಾಮಾನ್ಯರು ಮಾಡುವಂತಹ ಕೆಲಸಗಳನ್ನು ಮಾಡೋದ್ರಿಂದ ಅವರನ್ನು ಸೂಪರ್ ಹೀರೋ ಅಂತ ಕರೆದಿರ್ಬೋದು. ಇನ್ನು Kotigobba 3 ಸಿನಿಮಾದಲ್ಲಿ ಸುದೀಪ್ ಅವರು ಸಾಮಾನ್ಯ ಕಳ್ಳರಿಗಿಂತ ಅಸಾಮಾನ್ಯ ಕಳ್ಳ ಆಗಿರೋದ್ರಿಂದ ಇವರನ್ನು ಸೂಪರ್ ಥೀಫ್ ಅಂತ ನಾನು ಕರಿತೀನಿ. ನೆಕ್ಸ್ಟ್ ಸಿಮಿಲಾರಿಟೀಸ್ ನಂಬರ್ 5, ಟ್ರಾವೆಲಿಂಗ್. ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ಸುದೀಪ್ ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾವೆಲ್ ಮಾಡ್ತಾರೆ ಅಂತ ಈಗಾಗಲೇ ಗ್ಲಿಂಪ್ಸ್ ಮತ್ತು ಡಬ್ಬಿಂಗ್ ಫೋಟೋಯಿಂದ ಗೊತ್ತಾಗಿದೆ. ಮೇ ಬಿ ವರ್ಲ್ಡ್ ಆಫ್ ಫ್ಯಾಂಟಮ್ಗೆ ಹೋಗ್ತಾ ಇರ್ಬೋದು. ಮತ್ತು Kotigobba 3 ಸಿನಿಮಾದಲ್ಲಿ ಸುದೀಪ್ ಅವರು ಕೂಡ ಇಂಡಿಯಾ ಬಿಟ್ಟು ಫಾರಿನ್ಗೆ ಹೋಗ್ತಾರೆ, ಆ್ಯಂಡ್ ಸಿನಿಮಾದ ಸೆಕೆಂಡ್ ಹಾಫ್ ಫುಲ್ ಫಾರಿನ್ನಲ್ಲೇ ಇರುತ್ತೆ ಅಂತ ಬಜ್ ಇದೆ. ನೆಕ್ಸ್ಟ್ ಸಿಮಿಲಾರಿಟೀಸ್ ನಂಬರ್ 6, ಮದರ್ ಸೆಂಟಿಮೆಂಟ್. ವಿಕ್ರಾಂತ್ ರೋಣ ಸಿನಿಮಾದ ಹೀರೋಯಿನ್ ನೀತಾ ಅಶೋಕ್ ಅವರು ಒಂದು ಇಂಟರ್ವ್ಯೂನಲ್ಲಿ ತಾಯಿಯ ಎಮೋಷನ್ ಈ ಸಿನಿಮಾದಲ್ಲಿ ಇದೆ ಅಂತ ಹೇಳಿದರು. ಈಗಾಗಲೇ ಮದರ್ ಸೆಂಟಿಮೆಂಟ್ ಬೇಸ್ ಮೇಲೆ ಬಂದಿರೋ ಸಿನಿಮಾಗಳು ದೊಡ್ಡ ಮಟ್ಟದಲ್ಲೇ ಹಿಟ್ಟಾಗಿವೆ. ಮೇ ಬಿ ಈ ಸಿನಿಮಾನೂ ಆ ಲಿಸ್ಟ್ಗೆ ಸೇರ್ಕೋಬೋದು. ಮತ್ತು Kotigobba 3 ಸಿನಿಮಾ ಟೀಮ್ ಅವರು ಮದರ್ಸ್ ಡೇಗೆ ಬಿಟ್ಟ ಪೋಸ್ಟರ್ನ ನೋಡಿ ನನಗೆ ಗೊತ್ತಾಯಿತು, Kotigobba 2 ಸಿನಿಮಾದಲ್ಲಿ ಪ್ರಪಂಚ ತೋರಿಸಿಕೊಟ್ಟ ತಂದೆಯ ಎಮೋಷನ್ಸ್ ಮೇಲೆ ಕತೆ ಇತ್ತು, ಆದರೆ Kotigobba 3 ಸಿನಿಮಾದಲ್ಲಿ ಪ್ರಪಂಚಕ್ಕೆ ತಂದ ತಾಯಿಯ ಎಮೋಷನ್ಸ್ ಬೇಸ್ ಮೇಲೆ ಕತೆ ಇರಬಹುದು ಅಂತ. ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸಿಮಿಲಾರಿಟೀಸ್ ನಂಬರ್ 7, ರೋಲ್ಸ್. ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ಈಗಾಗಲೇ ನಮಗೆ ವಿಕ್ರಾಂತ್ ರೋಣ ಒಬ್ಬ ಪೊಲೀಸ್ ಆಫೀಸರ್ ಅಂತ ಗೊತ್ತು, ಅದರ ಜೊತೆಗೆ ಸೂಪರ್ ಹೀರೋ ಅಂತಲೂ ಗೊತ್ತು. ಅಂದರೆ ಡುವಲ್ ರೋಲ್ನ ಪ್ಲೇ ಮಾಡ್ತಾ ಇದ್ದಾರೆ. ಮತ್ತು Kotigobba 3 ಸಿನಿಮಾದಲ್ಲಿ ಆಲ್ರೆಡಿ ಡುವಲ್ ರೋಲ್ ಇದೆ, ದಟ್ ಈಸ್ ಸತ್ಯ ಆ್ಯಂಡ್ ಶಿವ. ಅವರ ಜೊತೆಗೆ ಈ ಘೋಸ್ಟ್ ಅನ್ನೋ ಒಂದು ರೋಲ್ ಕೂಡ ಆ್ಯಡ್ ಮಾಡಿದ್ದಾರೆ. ಎಸ್, ಇದಿಷ್ಟು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಬೇರೆ ಏನಾದರೂ ಸಿಮಿಲಾರಿಟೀಸ್ ಕಾಣಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹೋಗೋ ಮುಂಚೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೋಗಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.